ఇట్ట మీ అన్నది యమా చూసారా ಹಿಂಗೆ ರಿಸ್ಟಿಂಗ್ ಇಟ್ಕೊಳ್ಳೋಕ್ಕಾಗಲ್ಲ. ಎಕ್ಸ್ಪಿ 95 ಇಲ್ಲಿಯಾ? ಸೊ ಸ್ನೇಹಿತರೆ, ಇದಕ್ಕೆ ನಾರ್ಮಲ್ ಓಡಿಸಿದ್ರೆ ಸಾಕು. ಲಾಂಗ್ ರೈಡ್ಸ್ಗೆ ಈ ಗಾಡಿ ಸ್ವಲ್ಪ ಯೋಚನೆ ಮಾಡಬೇಕು ತೊಗೊಂಡೋಗಕ್ಕೆ ಮುಂಚೆ. ಸೊ ಹೈವೇಯಿಂದ ಲೆಫ್ಟ್ ತೊಗೊಂಡು ಈಗ ಚಿತ್ತೂರು ಊರೊಳಗಡೆ ಹೋಗ್ತಾ ಇದ್ದೀವಿ. ಮುಂಚೆ ಎಲ್ಲ ಇದೇ ಮೈನ್ ರೋಡು, ಬೈಪಾಸ್ ಇಲ್ಲದೇ ಇದ್ದಾಗ. ಇವಾಗ ಹೈವೇ ಹಂಗೆ ಹೊರಟೋಗುತ್ತೆ. ಏನು ಗುರು, ಒಂದೇ ಒಂದು ನನಗೆ ನೀರು ಕಾಣಿಸ್ತಾ ಇಲ್ಲ ಯಪ್ಪ. ಹ್ಞೂ, ನಿಂತ್ಕೊಂಡೆಲ್ಲ ಓಡಿಸ್ಬೋದಾ ಮಾಮ್ಮಿ ಗಾಡೀಲಿ? ಇಟ್ಟ ಕುಳುಕ್ ನನ್ನ ಮಕ್ಕಳು. ಏನು ಗುರು, ಮಠ ಮಠ ಮಧ್ಯಾಹ್ನ ಎಣ್ಣೆ ಹಾಕ್ಬಿಟ್ಟವನೆ ಶಿಷ್ಯ. ಜಿ ಎಸ್ ಎಲ್ ಎಲ್ಲ ಗುದ್ದುಬಿಟ್ರೆ ಸತ್ತೇ ಹೋಗ್ಬಿಡ್ತಾನ ಅವನು. ಅಲ್ಲಡ, ಅವನು ಕುಡ್ದವನಾ? ಏನು ಚಮಕ್ಗಳು ನೋಡು. ಯಾರಾದ್ರು ಆಂಧ್ರ ವಾಳ್ಳವ್ರೆ ಮಾಮ್, ಬಿಸಿಲ್ಗೂ ಕುಡಿತಾವ್ರೆ ಇಲ್ಲಿ ಮಾಮ್. ಸ್ಟ್ರೈಟಾ? ಇದು ಯಾವುದೋ ದೊಡ್ಡ ರೋಡ್ ಮಾಡ್ತಾವ್ರೆ ಇದೆ. ಇದು ಮೋಸ್ಟ್ಲಿ ಹೈವೇ ಕನೆಕ್ಟ್ ಆಗ್ಬೋದು ಇದು. ಏನೋ ಡಿಪ್ಪಿದು ಏಮ. ಬೊಜ್ಜಿ ನಾಯನ ಪಲ್ಲಿ ಕಾರ್ ಇರಬೇಕಲ್ಲ, ವರ್ಣ ಇರುತ್ತೆ ನೋಡು, ಮರೂನ್ ಕಲರ್, ಮರೂನ್ ವರ್ಣ ಇರಬೇಕು. ಅವ್ರು ತೋರಿಸಿದ್ರು ನಮ್ಮ ಅಚ್ಚ. ಅವರು ಏನಮ್ಮಕ್ಕ ಬಂದ್ಬಿಟ್ಟು ಒಳಗೆ ಹಾಕ್ಬೇಕು ಆಮೇಲೆ? ಓಕೆ. ಬರ್ತೀಯ ಇನ್ನ ಮುಂದೆ? ಅಲ್ಲ ಬಿಡು. ಏನೋ ಮಚ್ಚ, ಏನೋ ಹಾಫ್ ಬಾಯ್ಲೆ ಸ್ವಾಮಿ. ಅಯ್ಯಪ್ಪ, ಮಕ್ಕಳೆಲ್ಲ ಓಡಾಡ್ಬತ್ತವ್ರೆ, ಗಜ ಗಜ ನೋಡೋಕ್ಕೆ. ಹ್ಞೂ, ಅಲ್ಲಿತ್ತಲ್ಲ.
మీ అన్నది యమహా చూసారా? యమహా మీ అన్నది ఇక్కడ ఇల్లు తందిలా? ಇಲ್ಲ, ರೈಡ್ ಬಂದಾಯ್ತು, ಇನ್ನು ವಾಪಸ್ ಮನೆಗೆ ಹೋಗ್ಬೇಕಷ್ಟೇ. ಟೈಮ್ ಟು ಹೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಮ್ಮ ರಂಜು ಬೈದು ಹೊಸ ಮನೆ ಕ್ರೇಜಿಯಾಗಿದೆ. ಒಳ್ಳೆ ಊಟ ಮಾಡಿಸಿದ್ದ ಪಾಪ, ಎಲ್ಲ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಹೊರಟಿದ್ದೇವೆ. ಸೊ ಇಲ್ಲಿಗೆ ಕರೆಕ್ಟಾಗಿ 249 kilometers ಆಗಿದೆ ಟೋಟಲ್ಲು. ನೋಡಿ, ಟ್ರಿಪ್ಪು ಓಡೋಮೀಟ್ರ್ ಇಲ್ಲಿದೆ 249, 250. ಸೊ ಇಲ್ಲಿಂದ ನಮ್ಮ ಮನೆಗೆ 200 ಇದೆ. ಸೊ 450 ಆಗ್ಬಿಡುತ್ತೆ ಇವತ್ತು. ಸೊ ಇದರಲ್ಲಿ ಒಂದೇನೆಂದರೆ, ಹ್ಯಾಂಡಲಿಂಗ್ ಫುಲ್ ಟರ್ನ್ ಮಾಡಿದಾಗ ಕೈಗೆ ತುಂಬ ಹತ್ತಿರ ಇದೆ ಟ್ಯಾಂಕು, ಅಂದರೆ ಎಲ್ಲೂ ಪ್ರೆಸ್ ಆಗಲ್ಲ. ನಮ್ಮ ಡುಕಾಟಿಲಿ ಪ್ರೆಸ್ ಆಗಿಬಿಡುತ್ತೆ ತಂಬು ಅಡ್ಡ ಇಟ್ಟರೆ. ಇದರಲ್ಲಿ ಪ್ರೆಸ್ ಏನಾಗಲ್ಲ, ಬಟ್ ದೆನ್ ನೋಡಿ ಅದೇ ಹಿಂಗೆ ರಿಸ್ಟಿಂಗ್ ಇಟ್ಕೊಳಕ್ಕಾಗಲ್ಲ, ಇಷ್ಟು ಗ್ಯಾಪ್ ಬರಿದೆ, ಗ್ಯಾಪ್ ತುಂಬ ಕಮ್ಮಿ ಇದೆ ಅದೊಂದು. ಇದರಲ್ಲಿ ಓಕೆ ಮಗ, ಬಾಯ್ ಸಿಗ. ಓಕೆ ಬಾಯ್ 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 ಬಾಯ್. ಸೊ ಗಾಡಿ ಇನ್ನೊಂದು ಸ್ವಲ್ಪ ಫ್ರೀ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಇವಾಗ ಓಡಿಸ್ತಾ ಓಡಿಸ್ತಾ ಇನ್ನೂ ಫ್ರೀ ಆಗ್ತಾಯಿತ್ತು ಗಾಡಿ. ಸೌಂಡೂ ಒಂಚೂರು ಚೇಂಜ್ ಆಗೈತೆ, ಸ್ಟಾರ್ಟಿಂಗ್ ಇದ್ದಂಗಿಲ್ಲ. ಸೊ ನಮ್ಮ ರಂಜು ಅವರು ನಾಳೆ ಬರ್ತಾರೆ, ನಾಳೆ ಅರ್ಲಿ ಮಾರ್ನಿಂಗ್ ಹೊರಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ ಬೆಂಗಳೂರಿಗೆ ನಾಳೆ. ಸೊ ಅವನು ವಾಪಸ್ ಬಂದಮೇಲೆ R3 ಜೊತೆ ಬ್ಲ್ಯಾಶ್ ಮಾಡೋಣ. ಸೊ ನನ್ನ ಗಾಡಿ ಡೆಲಿವರಿ ದಿವಸನೂ ಅದಕ್ಕೆ ಬರೋಕ್ಕಾಗಿಲ್ಲ, ಯಾಕಂದರೆ ಅವನು ಇಲ್ಲಿದ್ದ ಊರಲ್ಲಿ. ಸೊ ನಮ್ಮ ಲಕ್ಷ್ಮಿ ಅವರೂ ಇಲ್ಲಿ ಬಂದಿದ್ರು ಅವಾಗ, ಅದಕ್ಕೆ ನಾವು ಇವತ್ತು ವಿಸಿಟ್ ಮಾಡ್ದೆ ಮನೆ. ಈಗ ಲೆಟ್ಸ್ ಗೋ ಹೋಮ್. ಎಕ್ಸ್ಟ್ರಾ ಪ್ರೀಮಿಯಂ ಇದೆ, XP 95 ಇಲ್ವಾ? ಎಲ್ಲ ಹುಯ್ ಸಪ್ರೇಟ್ ಬಂಕು. XP 95 ಇಲ್ವಾ? XP 95 ಇಲ್ಲಿಯಾ? ಇದು ಎಕ್ಸ್ಟ್ರಾ ಪ್ರೀಮಿಯಂ ಆಯ್ತು. ಇಲ್ಲ ಇಲ್ಲ, XP 95 ಅದು ಏನೋ ರಿಪೇರ್ ಆಗಿದೆ, ಇದು ಎಕ್ಸ್ಟ್ರಾ ಪ್ರೀಮಿಯಂ. ಇದು ಹಾಂ ಬಿಡ್ತಾವ್ರೆ, ಇದೆ ಫುಲ್ ಟ್ಯಾಂಕ್ ಹಾಕ್ಬಿಡಿ ಇದು. ಹ್ಞೂ, ಯಾವ್ದು ಮಚ್ಚ ಊರದು? ಹಾಂ, ಭೋಜಯ್ಯನ್ ಪಲ್ಲಿ. ಹಾಂ ನೋಡಿ ಮ್ಯಾಮ್. ಓಕೆ ಓಕೆ ಬಾಯ್. ಸೊ ಸ್ನೇಹಿತರೆ, ಇದಕ್ಕೆ ನಾರ್ಮಲ್ ಓಡಿಸಿದ್ರೆ ಸಾಕು. ನಾನು ಮನೆ ಹತ್ರ 95 ಓಡಿಸಿ ಅಭ್ಯಾಸ. ಸೊ ಎಕ್ಸ್ಪಲ್ಸ್ಗೂ ನಾನು 95 ಓಡಿಸ್ತಾ ಇದ್ದಿದ್ದು. ಸೊ ಇದಕ್ಕೂ ಯಾಕೆ ಬೇರೆದು ಅಂದ್ಬಿಟ್ಟು ಇದಕ್ಕೂ ಅದೇ ಓಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾರ್ಮಲ್ ಹಾಕಿದ್ರೆ ಸಾಕು ಈ ಗಾಡಿಗೆ. ಬಟ್ ಏನಂದರೆ, XP 95 ನಾನು ಯಾವಾಗ ಹಾಕಿದ್ರು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಗಾಡಿ ಸ್ಮೂತ್ ರನ್ ಆಗುತ್ತೆ, ನಾರ್ಮಲ್ ಫ್ಯೂಲ್ಗಿಂತ ಸ್ಮೂತ್ ಇರುತ್ತೆ ಗಾಡಿ. ಅಯ್ಯಪ್ಪ, ಫೈನಲಿ ಬ್ಯಾಕ್ ಟು ಕೋಲಾರ್. ಸೊ ಲಾಂಗ್ ರೈಡ್ಸ್ಗೆ ಈ ಗಾಡಿ ಸ್ವಲ್ಪ ಯೋಚನೆ ಮಾಡಬೇಕು ತೊಗೊಂಡೋಗೋಕೆ ಮುಂಚೆ, ಯಾಕಂದರೆ ಲೈಟಾಗಿ ಅಪ್ಪರ್ ಬ್ಯಾಕ್ ನೋವಾಗುತ್ತೆ, ನೆಕ್ಕು ಕ್ರ್ಯಾಂಪ್ ಆಗುತ್ತೆ. ಯಾಕಂದರೆ ಇದೊಂಥರ ಸ್ಪೋರ್ಟಿ ಪೊಸಿಷನಲ್ಲಿ ಕೂತಿರ್ತೀವಲ್ಲ, ನೆಕ್ಕು ಮತ್ತು ಅಪ್ಪರ್ ಬ್ಯಾಕು ಕ್ರ್ಯಾಂಪ್ ಆಗುತ್ತೆ. ಕಾಲು ಓಕೆ, ಕಾಲೇನು ಕ್ರ್ಯಾಂಪ್ಸ್ ಬರಲ್ಲ, ಜಸ್ಟ್ ಒಂದು ಸತಿ ಸ್ಟ್ರೆಚ್ ಮಾಡ್ಕೊಂಡ್ರೆ ಆಯಿತು. ಮೈನ್ ನೆಕ್ಕು, ಶೋಲ್ಡರು, ಅಪ್ಪರ್ ಬ್ಯಾಕು. ಸೊ ತುಂಬ ಲಾಂಗ್ ಜರ್ನಿ, ಕಷ್ಟ. ದಿನಕ್ಕೆ ಅದೇ ಈ ಥರ ಒಂದು 400 kilometers ಓಕೆ ವಿತ್ ಬ್ರೇಕ್ಸು. 700-800 kilometers ಎಲ್ಲ ಒಂಥರ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗ್ಬಿಡುತ್ತೆ, ಬಟ್ ಆರಾಮಾಗಿ ಪೇಸ್ ಹಿಡಿಬೋದು. ತುಂಬ ಪವರ್ ಇದೆ ಗಾಡೀಲಿ, ಹೈವೇ ಕ್ರೂಸಿಂಗ್ ಪೀಸ್ ಆಫ್ ಕೇಕ್ ಅನ್ಕೊಂಬಿಡಿ. 160 ಆರಾಮ್ ಕ್ರೂಸ್ ಮಾಡ್ಬೋದು ಇದರಲ್ಲಿ. 180-185 ಎಲ್ಲ ಟಾಪ್ಸ್ ಹೊಡಿಯುತ್ತೆ. ಸೊ ನೋ ಪ್ರಾಬ್ಲಮ್ ಎಟ್ ಆಲ್, ಸ್ಪೀಡ್ಗಂತೂ ಪ್ರಾಬ್ಲಮೇ ಇಲ್ಲ. ಅದೇ ಕಂಫರ್ಟ್ ವೈಸು ಸೀಟು ಅಷ್ಟೇ, ಒಂಚೂರು ಕಾಲು ಫುಟ್ ಪೆಕ್ಸ್ ಮೇಲೆ ಇದೆಯಲ್ಲ, ಸೊ ಅಟ್ 1 point ನಿಮಗೆ ಪ್ರೆಷರ್ ಬಿಲ್ಡ್ ಆಗ್ಬಿಡುತ್ತೆ ಸೀಟ್ ಮೇಲೆ. ಸೊ ನಮ್ಮ ಬಾಡಿ ಟೈಪಿಗೆ ಈ ಥರ
ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಈ ಗಾಡಿ, ಎಲ್ಲರಿಗೂ ಹಿಂಗೆ ಇರೋಲ್ಲ. ಸ್ವಲ್ಪ ಚಿಕ್ಕದಾಗಿರೋರ್ಗೆ ಬೇರೆ ಥರ ಇರುತ್ತೆ, ಇನ್ನೂ ಸ್ವಲ್ಪ ಹೆವಿ ಇರೋರ್ಗೆ ಇನ್ನೂ ಬೇರೆ ಥರ ಇರುತ್ತೆ ಹಂಗೆ. ಬಟ್ ಎನಿ ಡೇ ನಿಮಗೆ ನೋಡಿ, ಅಲ್ಲಿ ನಮ್ಮ ಪಕ್ಕ ಬರ್ತಿದೆಯಲ್ಲ ನಮ್ಮ ಮೋಹನ್ ಅವ್ರದ್ದು ಗಜ, ಆ ರೇಂಜ್ಗೆಲ್ಲ ಕಂಫರ್ಟು 100% ಬರೋದಿಲ್ಲ. ಆ ಗಾಡಿ ಮಾಡಿರೋದೇ ಸುತ್ತಾಡೋಕ್ಕಂತ. ಅದ್ರ ಮೇಲೆ ನೀವು ಎಷ್ಟು ಅವರ್ ಕೂತ್ಕೊಂಡ್ರು, 1000 ಕಿಲೋಮೀಟ್ರ್ ಕೂತ್ಕೊಂಡ್ರು ಏನು ಅನ್ಸಲ್ಲ. ಇದೆಲ್ಲ ಟ್ರ್ಯಾಕ್ ಬೈಕು, ಸ್ಪೋರ್ಟ್ಸ್ ಬೈಕ್ ಥರ ಅಲ್ಲ. ಸೊ ಯು ಕ್ಯಾನ್ ನೆವರ್ ಕಂಪೇರ್ ದಿಸ್ ಟು ಅ ಟೂರರ್. ಬಟ್ ಏನಂದರೆ ಅದ್ರ ಜೊತೆ ಕುತ್ಕೊಳ್ಳೋದಿದೆ, ಹೈವೇಲಿ ಪವರ್ ಇದೆ, ಬಟ್ ಕಂಫರ್ಟ್ ಎಲ್ಲ ಅದನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಲಾಸ್ಟ್ ಸ್ಟಾಪ್ ಹೈವೇ ಸ್ಟಾರ್ಗೆ ಹಾಕ್ಕೊಂಡು ಇಲ್ಲೊಂದು ಜ್ಯೂಸ್ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಟೈಮ್ ಈಗ 5:30, ಆರಾಮಾಗಿ 6:30 ಮನೇಲಿ ಇರ್ತೀವಿ, 6:30 7 ಗಂಟೆ. ಆಮೇಲೆ ಅದೇ ಮೈನು ವಿಂಡ್ಶೀಲ್ಡು ಒಂದ್ಸರಿ ಚೆಕ್ ಮಾಡಬೇಕು. ಅವ್ರದ್ದು ಆಕ್ಸೆಸರಿ ಬರುತ್ತಲ್ಲ ಹೈ ವಿಂಡ್ ಸ್ಕ್ರೀನು, ಅದನ್ನ ಹಾಕಿ ಚೆಕ್ ಮಾಡಬೇಕು. ಸೊ ಕರೆಂಟ್ಲಿ ಇದೇನಾಗ್ತಾ ಇದೆ, ಡೈರೆಕ್ಟಾಗಿ ನಮ್ಮ ಚೆಸ್ಟಿಗೆ ಹೊಡಿತಾ ಇದೆ. ನಾವು ಸ್ಟ್ರೈಟ್ ಕೂತ್ಕೊಂಡ್ರೆ ಏನು ಗೊತ್ತಾಗಲ್ಲ, ಡಕ್ ಮಾಡಿದ್ರೆ ಆ್ಯಕ್ಚುಲಿ ಜಾಸ್ತಿ ಬಜ್ಜಿಂಗ್ ಬರುತ್ತೆ ವಿಂಡ್ದು. ಸೊ ಈಗ ಈ ಸ್ಟಾಕ್ ವಿಂಡ್ ಸ್ಕ್ರೀನು ಸ್ಟ್ರೈಟ್ ಕೂತ್ಕೊಂಡು ಓಡಿಸೋದಕ್ಕೇನು ಪ್ರಾಬ್ಲಮ್ ಇಲ್ಲ ನನ್ನ ಹೈಟ್ಗೆ. ಅದೇ ಒಬ್ಬೊಬ್ಬರು ಹೈಟ್ಗೆ ಒಂದೊಂದು ಥರ ಇರುತ್ತೆ ಗಾಡಿ, ನನ್ನ ಹೈಟ್ಗೆ ಕರೆಕ್ಟಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಏನೋ 5 ವಿಂಡ್ ಸ್ಕ್ರೀನ್ ಹಾಕಿದ್ರೇ ಪ್ರಾಬ್ಲಮ್ ಬರ್ಬೋದಾ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ಕರೆಂಟ್ಲಿ ಚೆಸ್ಟ್ಗೆ ಹೊಡಿತಾ ಇದೆ ವಿಂಡೋ, ಇನ್ನೂ 1000 ವಿಂಡ್ ಸ್ಕ್ರೀನ್ ಹಾಕಿದ್ರೆ ಡೈರೆಕ್ಟಾಗಿ ಎತ್ತು ಮಕ್ಕೋಕ್ಕೆ ಹೊಡಿತಾ ಇರುತ್ತೆ ಅವಾಗ. ಸೊ ಅವಾಗ ನಾನು ಸ್ಟ್ರೈಟ್ ಕೂತ್ಕೊಂಡು ಓಡಿಸಿದಾಗ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರುತ್ತೆ, ಡಕ್ ಮಾಡ್ಕೊಂಡು ಓಡಿಸ್ಬೇಕು ಅವಾಗ, ಹಂಗಾಗ್ಬಿಡುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಎಲ್ಲ ಹಾಕಿದ್ರೇ ಗೊತ್ತಾಗೋದು. ಸೊ ಎಷ್ಟು ಓಡಿದೆ ಗಾಡಿ ನೋಡ್ಬಿಡೋಣ ಒಂದ್ಸರಿ. 378. ಸೊ ಮನೆಗೆ ನಿಲ್ಲಿಸೋಷ್ಟೊತ್ತಿಗೆ 450 ಕಿಲೋಮೀಟರ್ಸ್ ಆಗ್ಬಿಡುತ್ತೆ ಇವತ್ತು. ಸರಿ ಸ್ನೇಹಿತರೆ, ಅಷ್ಟೇ. ನಾವು ಸ್ವಲ್ಪ ಇಲ್ಲಿ ಫ್ರೆಶ್ ಆಗಿ ಲೈಟಾಗಿ ಜ್ಯೂಸ್ ಗೀಸ್ ಹಾಕ್ಕೊಂಡು ಮನೆಗೆ ಓಡ್ತೀವಿ. ಸೊ ನಮ್ಮ ಮೊದಲನೇ ರೈಡ್ ವಿತ್ ದಿ RS 457 ಈಗ ಕಂಪ್ಲೀಟ್ ಆಯಿತು. ನಾವು ಸಿಗೋಣ ಮುಂದಿನ ವೀಡಿಯೋಲಿ. ಸೊ ಮೈಲೇಜ್ ಟೆಸ್ಟ್ ಎಲ್ಲ ಅಟ್ ದಿಸ್ ಪಾಯಿಂಟ್ ನಾನು ಮಾಡ್ತಾ ಇಲ್ಲ, ಫಸ್ಟ್ ಸರ್ವಿಸ್ ಆಗಿಬಿಡಲಿ, ಆಮೇಲೆ ಮಾಡಿದ್ರೆ ಬೆಟರ್ ಇರುತ್ತೆ. ಫಸ್ಟ್ ಸರ್ವಿಸ್ ಮುಂಚೆ ಮಾಡೋದು ಸರಿಯಲ್ಲ. ಹ್ಞೂ, ಇದೇನು ಈ ಸ್ಟಿಕ್ಕರ್ ಪಕ್ಕರೆಲ್ಲ ಕಿತ್ಕೊಂಬಂದ್ಬಿಟೈತೆ ಹೀಟ್ಗೆ. ಚಾಸಿ ನಂಬರ್ ಇದು 00126 ರೇಸಿಂಗ್ ಸ್ಟ್ರೈಪ್ಸ್ ಇಂಡಿಯಾ. ಸೊ ಚಾಸಿ ನಂಬರ್ ಹೆಂಗಿರೋ ಇಲ್ಲೇ ಪ್ರಿಂಟ್ ಆಗಿದೆ, ಇದೇನು ಬೇಕಾಗಿಲ್ಲ. ದಿಸ್ ವೀಲ್ ಸ್ಟೇ ಇನ್ ಕೋಲಾರ್. ಓಕೆ ಸ್ನೇಹಿತರೆ, ಸಿಗೋಣ ಹಂಗಾರೆ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್.